ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ಸೌಜನ್ಯ ಹರ್ಷ ಆ ತಾಯಿ ಅಂದ್ರೆ ಮಗನಿಗೆ ಜೀವ ತಾಯಿಗೆ ಮಗನೇ ಪ್ರಪಂಚ ನಿನ್ನ ಬಿಟ್ಟು ನಾನಿಲ್ಲ ನನ್ನ ಬಿಟ್ಟು ನೀನಿಲ್ಲ ಅಂತ ಇದ್ದ ತಾಯಿ ಮಗನ ಬಾಂಧವ್ಯದ ನಡುವೆ ವಿಧಿ ಕ್ರೂರ ಆಟವಾಡಿದೆ ದಶಕಗಳಿಂದಲೂ ಚಿತ್ರರಂಗದಲ್ಲಿ ಮಿಂಚಿ ಕೋಟ್ಯಾಂತರ ಅಭಿಮಾನಿಗಳ ಮನಗೆದ್ದ ನಟಿಯವರು ಸಿನಿಮಾದಲ್ಲಿ ಮಾತ್ರ ಅಲ್ಲ ನಿಜ ಜೀವನದಲ್ಲೂ ತಾಯಿ ಪ್ರೀತಿ ಹಂಚಿದ ಕರುಣಾಮಯಿ ಲೀಲಾವತಿ ಎಲ್ಲರಿಗೂ ಅಮೃತದಂತೆ ಪ್ರೀತಿ ಹಂಚಿದ ಮಹಾನ್ ತಾಯಿ ಲೀಲಮ್ಮ ಅವರ ಪ್ರಪಂಚ ಹಾಗೂ ನಮ್ಮೆಲ್ಲರನ್ನ ಬಿಟ್ಟು ಭಾರತ ಲೋಕಕ್ಕೆ ತೆರಳಿದ್ದಾರೆ ಅದೆಷ್ಟೋ ಚಿತ್ರಗಳಲ್ಲಿ ಮೇರು ನಟಿ ಲೀಲಾವತಿ ತಾಯಿಯಾಗಿ ಮಾತೃವಾತ್ಸಲ್ಯ ಮೆರೆದಿದ್ದಾರೆ ಬರೀ ಸಿನಿಮಾದಲ್ಲಿ ಮಾತ್ರ ಅಲ್ಲ ನಿಜ ಜೀವನದಲ್ಲೂ ಕೂಡ ಲೀಲಾವತಿ ನೊಂದವರಿಗಾಗಿ ಮಿಡಿದಿದ್ದಾರೆ ಬಡವರ ಪಾಲಿನ ಬಂಧು ಹಸಿದವರ ಪಾಲಿಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯೇ ಆಗಿದ್ರು ಪ್ರಾಣಿ ಪಕ್ಷಿಗಳ ವಿಚಾರದಲ್ಲಂತೂ ಅದೇಲ್ಲಿಲ್ಲದ ಪ್ರೀತಿ ಅಂದರೆ ಅದನ್ನ ಮಾತುಗಳಲ್ಲಿ ವರ್ಣಿಸಲು ಪದಗಳೇ ಇಲ್ಲ ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಲೀಲಾವತಿ ನೆಲಮಂಗಲದ ಸೋಲದೇವನಹಳ್ಳಿ ಜನರ ಪಾಲಿಗೆ ಅಕ್ಷರಶಃ ದೇವತೆಯೇ ಆಗಿದ್ರು ಇಂಥ ಕರುಣಾಮಯಿಯನ್ನ ಕಳೆದುಕೊಂಡು ಇದೀಗ ಇಡೀ ಊರೇ ಕಣ್ಣೀರು ಹಾಕುತ್ತಿದೆ ಕನ್ನಡ ಸಿನಿರಂಗದ ಕ್ಷೇತ್ರದಲ್ಲಿ ಅಮ್ಮ ಅಂತ ಗುರುತಿಸಿಕೊಂಡಿದ್ದ ಹಿರಿಯ ಮೇರು ನಟಿ ಇನ್ಮುಂದೆ ನಮ್ಮೊಂದಿಗಿರಲ್ಲ ಕಳೆದ ಮೂರು ತಿಂಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಅವರು ಹಾಸಿಗೆ ಹಿಡಿದು ಬಿಟ್ಟಿದ್ರು ಆದರೆ ಗುರುವಾರ ಲೀಲಾವತಿ ಅಮ್ಮನ ಆರೋಗ್ಯದಲ್ಲಿ ಏಕಾಏಕಿ ಏರುಪೇರಾಗಿದ್ದು ಅವರನ್ನ ನೆಲಮಂಗಲದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ವಿನೋದ್ರಾಜ್ ಪ್ರಪಂಚವಾಗಿದ್ದ ಲೀಲಮ್ಮ ನಿಧನರಾಗಿದ್ದಾರೆ ಅವರಿಚ್ಛೆಯಂತೆಯೇ ಅವರ ಅಚ್ಚುಮೆಚ್ಚಿನ ಜಾಗವಾದ ನೆಲಮಂಗಲದ ಸೋಲದೇವನಹಳ್ಳಿ ಫಾರ್ಮ್ ಹೌಸ್ನಲ್ಲಿ ನಲ್ಲಿ ಲೀಲಾವತಿಯವರ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ ಸಿನಿಮಾ ದಿಗ್ಗಜರು ರಾಜಕಾರಣಿಗಳು ವಿವಿಧ ಕ್ಷೇತ್ರದ ಗಣ್ಯರು ಹಾಗೂ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದು ಸಂತಾಪ ಸೂಚಿಸಿದ್ದಾರೆ ಬಂದೋರೆಲ್ಲ ಹೇಳಿದ್ದು ಒಂದೇ ಮಾತು ಇಂತಹ ಕಲಾವಿದೆ ಮತ್ತೆ ಹುಟ್ಟಿ ಬರಲಾರರು ಅಂತ ಅವರ ಅಭಿನಯ ನೋಡಿ ಮಾರು ಹೋಗಿರೋರು ಒಂದ್ ಕಡೆಯಾದ್ರೆ ನೆಲಮಂಗಲದ ಸೋಲದೇವನಹಳ್ಳಿ ಜನರದ್ದು ಮಾತ್ರ ಬೇರೆಯೇ ರೀತಿಯ ಅಭಿಮಾನ ಯಾಕಂದ್ರೆ ಈ ಊರಿಗೆ ದೇವತೆಯೇ ಲೀಲಮ್ಮ ಆಗಿದ್ರು ಲೀಲಾವತಿ ಸೋಲದೇವನಹಳ್ಳಿಗೆ ಕೇವಲ ಜೀವನ ಮಾಡೋದಕ್ಕೆ ಹೋಗಿರಲಿಲ್ಲ ಬದಲಾಗಿ ಅಲ್ಲಿದ್ದ ಜನರ ಪಾಲಿಗೆ ವರಲಕ್ಷ್ಮಿಯಾಗಿದ್ರು ಜನ ಇಷ್ಟೊಂದು ಅಭಿಮಾನ ಪ್ರೀತಿ ತೋರಿಸ್ತಿದ್ದಾರೆ ಅಂದ್ರೆ ಲೀಲಮ್ಮ ಮತ್ತು ಆ ಗ್ರಾಮದ ನಡುವೆ ಏನಾದರೂ ಒಂದು ಬಾಂಧವ್ಯ ಇರಲೇಬೇಕಲ್ವಾ ಖಂಡಿತವಾಗಿಯೂ ಇದೆ ಲೀಲಮ್ಮನ ಸೇವೆ ಕೇಳಿದ್ರೆ ಖಂಡಿತವಾಗಿಯೂ ಮನಸ್ಸು ಕರಗುತ್ತೆ ಅವರ ಮೇಲಿನ ಪ್ರೀತಿ ಗೌರವ ದುಪ್ಪಟ್ಟಾಗುತ್ತೆ ಸ್ವಾಭಿಮಾನದ ನಲ್ಲೇ ಸೋಲದೇವನಹಳ್ಳಿಯಲ್ಲಿ ಜಮೀನು ಖರೀದಿ ಮಾಡಿ ಅಲ್ಲಿ ಫಾರ್ಮ್ ಹೌಸ್ ನಿರ್ಮಾಣ ಮಾಡಿದ ಬಳಿಕ ಅಲ್ಲಿಯ ವಾತಾವರಣವೇ ಬೇರೆ ಇತ್ತು ಲೀಲಾವತಿಯಲ್ಲಿಗೆ ತೆರಳಿದ ಬಳಿಕ ಮಾಡಿದ ಸಮಾಜ ಸೇವೆ ಅಷ್ಟಿಷ್ಟಲ್ಲ ಕಲಾ ಸರಸ್ವತಿ ತಮ್ಮ ಗ್ರಾಮದ ಜನರಿಗಾಗಿ ಹಾಗೂ ಅವರ ಆರೋಗ್ಯಕ್ಕಾಗಿ ಒಂದು ದಿಟ್ಟ ನಿರ್ಧಾರ ಕೈಗೊಳ್ತಾರೆ ಅಲ್ಲಿನ ಜನರಿಗೆ ಅನಾರೋಗ್ಯ ಕಾಣಿಸಿಕೊಂಡ್ರೆ ದೂರದ ಆಸ್ಪತ್ರೆಗೆ ಹೋಗ್ಬೇಕಿತ್ತಂತೆ ಇದನ್ನೆಲ್ಲ ಕಂಡ ಲೀಲಾವತಿ ಮೂವತ್ತು ಬೆಡ್ ನ ಒಂದು ಆಸ್ಪತ್ರೆ ನಿರ್ಮಿಸಿದ್ದಾರೆ ಹಾಗೆ ಪ್ರಾಣಿಗಳಿಗಾಗಿ ಪಶು ಆಸ್ಪತ್ರೆಯನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ ಈ ಬಗ್ಗೆ ಊರಿನ ಜನ ಕೂಡ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಇದಿಷ್ಟೇ ಅಲ್ಲದೆ ರಸ್ತೆ ನಿರ್ಮಾಣ ಮಾಡಿದ್ರೆ ಆಯ್ತಾ ಜನರಿಗೆ ಓಡಾಡಲು ಬಸ್ಗಳ ವ್ಯವಸ್ಥೆ ಬೇಡವಾ ಅಂತ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ಹಾಗೂ ರಾಜಕಾರಣಿಗಳ ಬಳಿ ಮಾತುಕತೆ ನಡೆಸಿ ಬಸ್ ವ್ಯವಸ್ಥೆ ಕೂಡ ಕಲ್ಪಿಸಿದ್ದಾರೆ ಇವರು ಈ ನಿರ್ಧಾರ ಕೈಗೊಳ್ಳೋಕ್ಕೂ ಮುನ್ನ ಜನ ವಿದ್ಯಾರ್ಥಿಗಳು ಕಿಲೋಮೀಟರ್ ಗಟ್ಟಲೆ ನಡೆದು ಬಸ್ ಹತ್ತಾಯಿದ್ರಂತೆ ಆದ್ರೆ ಇವೆಲ್ಲದಕ್ಕೂ ಮುಕ್ತಿ ಹಾಡಿರೋ ಲೀಲಾವತಿ ಅಂದ್ರೆ ಜನರಿಗೆ ಬಹಳ ಪ್ರೀತಿ ಲೀಲಾವತಿ ಸಿನಿಮಾದಲ್ಲಿ ಮಾತ್ರ ಅಲ್ಲ ನಿಜ ಜೀವನದಲ್ಲೂ ಕೂಡ ಮಾತೃಹೃದಯಿ ನಿಜ ಜೀವನದಲ್ಲಿಯೂ ಸೋಲದೇವನಹಳ್ಳಿ ಜನರಿಗೆ ಪ್ರತಿಯೊಂದು ಹಂತದಲ್ಲಿಯೂ ಮಾತೃವಾತ್ಸಲ್ಯ ತೋರಿದ್ದಾರೆ ಒಬ್ಬ ತಾಯಿ ತಮ್ಮ ಮಗನಿಗೆ ಅದ್ಯಷ್ಟು ಕರುಣೆ ಮಮಕಾರ ಪ್ರೀತಿ ತೋರಿಸಲು ಸಾಧ್ಯವೋ ಅವೆಲ್ಲವನ್ನೂ ಕೂಡ ಗ್ರಾಮಸ್ಥರಿಗೆ ಕೊಟ್ಟಿದ್ದಾರೆ ಹೀಗಾಗಿಯೇ ಗ್ರಾಮಸ್ಥರು ಲೀಲಮ್ಮ ಮತ್ತೆ ಹುಟ್ಟಿಬ ತಾಯಿ ಅಂತ ಬೇಡಿಕೊಳ್ತಿದ್ದಾರೆ ಇನ್ನು ನಟಿ ಲೀಲಾವತಿ ನನ್ನ ಪುತ್ರ ದೊಡ್ಡ ನಟನಾಗಬೇಕು ಅಂತ ಕನಸು ಕಂಡಿದ್ರು ಆದರೆ ವಿನೋದ್ ರಾಜ್ಗೆ ಅಂದುಕೊಂಡಷ್ಟು ಮಟ್ಟಿಗೆ ಯಶಸ್ಸು ಸಿಗಲಿಲ್ಲ ಆಗ ಅವರಿಗೆ ಧೈರ್ಯ ತುಂಬಿದ್ದು ಇದೇ ತಾಯಿ ಲೀಲಾವತಿ ನನ್ನ ಮಗ ಸಾಧಕನಾಗ್ದೇ ಇದ್ರೂ ಪರವಾಗಿಲ್ಲ ಆದ್ರೆ ಸಮಾಜದಲ್ಲಿ ಗೌರವಯುತ ವ್ಯಕ್ತಿಯಾಗಿ ಬದುಕಿದ್ರೆ ಸಾಕು ದಿನ ಎಲ್ಲರಿಗೂ ಸಹಾಯ ಮಾಡಿದ್ರೆ ಸಾಕು ಅಂತ ಹೇಳ್ತಿದ್ರು ನಟಿ ಲೀಲಾವತಿ ಅವರಿಗೆ ಎಷ್ಟು ಅಭಿಮಾನಿಗಳಿದ್ದಾರೋ ಅಷ್ಟೇ ಅಭಿಮಾನಿಗಳು ತಾಯಿ ಮಗನ ಜೋಡಿಗಿತ್ತು ಆದ್ರೆ ಈ ಜೋಡೆತ್ತಿನ ಒಂದು ಬಂಡಿ ಮಾತ್ರ ಈಗ ಕಳಚಿಬಿದ್ದಿದೆ ರಂಗದವರೆಲ್ಲ ದೊಡ್ಡ ದೊಡ್ಡ ಬಂಗಲೆ ಫ್ಲಾಟ್ನಲ್ಲಿ ವಾಸ ಮಾಡ್ತಾ ಇದ್ರೆ ನಟಿ ಲೀಲಾವತಿ ಮಾತ್ರ ತನ್ನ ಮಗನೊಟ್ಟಿಗೆ ಫಾರ್ಮ್ ಹೌಸ್ನಲ್ಲಿ ಪುಟ್ಟ ಪ್ರಪಂಚ ಕಟ್ಕೊಂಡು ಬದುಕ್ತಾ ಇದ್ರು ಅಚ್ಚ ಹಸಿರ ತೋಟ ಪ್ರಾಣಿಗಳು ಗೋವುಗಳು ನಿಷ್ಕಲ್ಮಶ ಮನಸ್ಸುಗಳ ನಡುವೆ ಈ ಎರಡೂ ಜೀವಗಳು ಕೂಡ ವಾಸ ಮಾಡ್ತಿದ್ರು ಹಿಂದೊಮ್ಮೆ ಲೀಲಾವತಿ ಅವರಿಗೆ ಹೃದಯಾಘಾತ ಆಗಿದ್ದ ಸಂದರ್ಭದಲ್ಲಿ ಘಟನೆಯೊಂದರ ಬಗ್ಗೆ ವಿನೋದ್ ರಾಜ್ ಹೇಳಿಕೊಂಡಿದ್ರು ತಾಯಿಗೆ ಆಗ ತಮ್ಮ ನೋವಿಗಿಂತ ಹೆಚ್ಚಾಗಿ ನನ್ನ ಬಗ್ಗೆ ಚಿಂತೆಯಾಗಿತ್ತು ನಾನು ಹೋಗ್ಬಿಟ್ರೆ ನಿನ್ನ ಗತಿಯೇನು ಅಂತ ಅಮ್ಮ ಗಾಬರಿಯಾಗಿದ್ರು ಎಂಬ ಸಂಗತಿ ಬಿಚ್ಚಿಟ್ಟಿದ್ರು ಲೀಲಾವತಿ ಅಮ್ಮನಿಗೆ ಮಗ ಕೇವಲ ಮಗನಾಗಿರ್ಲಿಲ್ಲ ಮಗನೇ ಪ್ರಪಂಚವಾಗಿದ್ದ ಹೀಗೆ ಜಗತ್ತಿಗೆ ಮಾದರಿಯಾಗಿದ್ದ ಅಮ್ಮ ಮಗನನ್ನ ಕ್ರೂರ ವಿಧಿ ದೂರ ಮಾಡಿದೆ ನಮ್ಮ ಇಡೀ ಜಗತ್ತಲ್ಲಿ ಹುಡುಕಿದ್ರು ಇಂಥದ್ದೊಂದು ಅಪರೂಪದ ತಾಯಿ ಮಗನ ಬಾಂಧವ್ಯ ನೋಡಲು ಸಿಗೋದು ಅಪರೂಪ ಅತ್ಯಂತ ಕಷ್ಟದಲ್ಲೂ ತನ್ನ ಮಗನನ್ನ ಬೆಳೆಸಿ ಕಷ್ಟಪಟ್ಟು ಸಾಕಿ ಇಂದು ಮಗನನ್ನೇ ಬಿಟ್ಟು ಲೋಕ ತ್ಯಜಿಸಿದ್ದಾರೆ ಲೀಲಾವತಿ ಅಮ್ಮನ ಅಭಿಮಾನಿಗಳೇ ಇಷ್ಟೊಂದು ಕಂಬನಿ ಮಿಡಿತಾ ಇರುವಾಗ ವಿನೋದ್ರಾಜ್ ಪರಿಸ್ಥಿತಿ ಅದ್ ಹೇಗಾಗಿರ್ಬಿಡಾ ಹೇಳಿ ದುಡ್ಡಿದೆ ಆದ್ರೆ ಅಮ್ಮನೇ ಇಲ್ಲ ಮುಂದಿನ ಜೀವನ ಹೇಗೆ ಅಂತ ವಿನೋದ್ ರಾಜ್ ತಮಗೆ ತಾವೇ ಪ್ರಶ್ನೆ ಕೇಳ್ತಾ ಮುಂದಿನ ಜೀವನ ದೂಡ್ಬೇಕಷ್ಟೆ ಸದ್ಯ ಸಿನಿರಂಗದ ಅಮ್ಮ ನವಿಲಿನ ಆಕೃತಿಯ ಹೂವಿನ ಪಲ್ಲಕ್ಕಿಯ ಮೆರವಣಿಗೆಯಲ್ಲಿ ಫಾರ್ಮ್ ಹೌಸ್ಗೆ ಬಂದು ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಆದರೆ ಅವರ ನೆನಪು ಮಾತ್ರ ಎಲ್ಲರಿಗೂ ಚಿರಶಾಶ್ವತ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ